ಎಸ್ ಗುರುಜಿ, ಒಬ್ರು ಕಾಲರ್ ಇದಾರೆ, ಮಾತಾಡಿಸ್ಬಿಡೋಣ. ಯೋಗಿ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ ಯೋಗಿ ಅವರೇ. ನಮಸ್ತೆ ಮೇಡಮ್. ಎಲ್ಲಿಂದ ಮಾತನಾಡ್ತಿದ್ದೀರಾ? ಮೇಡಮ್ ನಾವು ಇಲ್ಲಿ ಬೆಂಗಳೂರಿಂದನೇ. ನಿಮ್ಮ ವಾಯ್ಸ್ ಕೇಳಿಸ್ತಿಲ್ಲ ನಮಗೆ, ಸ್ವಲ್ಪ ಜೋರಾಗಿ ಮಾತಾಡಿ. ಇಲ್ಲಿ ಬೆಂಗಳೂರಿಂದ ಮಾತಾಡ್ತಾ ಇರೋದು. ಇಲ್ಲಿ ಆಡಿಯೋ ಬರ್ತಿಲ್ಲ ನಮಗೆ. ಹಲೋ ಮೇಡಮ್, ಬೆಂಗಳೂರಿಂದ ಮಾತಾಡ್ತಾ ಇರೋದು. ಓಕೆ ಓಕೆ, ನಿಮಗೆ ಏನೇ ಕ್ವಶನ್ಸ್ ಇದ್ರು ಗುರುಜಿಯವರು ಆನ್ಸರ್ ಮಾಡ್ತಾರೆ, ಮಾತಾಡಿ. ಅದೇ ನಾನು ಗುರುಗಳ ಕ್ಲಾಸ್ ಅಟೆಂಡ್ ಮಾಡಿದ್ದೆ. ನಮಸ್ತೆ ಹೇಳಿ ಸರ್. ನಮಸ್ತೆ ಗುರುಜಿ. ನಮಸ್ತೆ ನಮಸ್ತೆ ಹೇಳಿ. ನಿಮ್ಮ ಕ್ಲಾಸ್ ಅಟೆಂಡ್ ಮಾಡಿದ್ದೆ. ಓಕೆ. ನನಗೆ ಎಲ್ಲ ಒಳ್ಳೇದಾಯ್ತು. ಫ್ಯಾಂಟಾಸ್ಟಿಕ್, ದಟ್ಸ್ ನೈಸ್. ಎಲ್ಲ ಚೆನ್ನಾಗಾಯ್ತು, ತೊಂದರೆ ಏನಿಲ್ಲ. ಓಕೆ. ಮತ್ತೆ ಅದು ನನಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಯಿತು, ಸ್ಟಾಪ್ ಮಾಡಿದ್ದೆ. ಓಕೆ. ಮತ್ತೆ ಕಂಟಿನ್ಯೂ ಮಾಡ್ಕೊಂಡು ಹೋದ್ರೆ ಮತ್ತೆ ಕನೆಕ್ಟ್ ಆಗುತ್ತಾ ಅಂತ ಸರ್? ಇದು ಹೇಗಂತಂದ್ರೆ, ಈಗ ಊಟ ಸರ್, ಊಟ ನಾವೇನಾದ್ರೂ ನಿಲ್ಲಿಸ್ಬೇಕಾ, ಉಸಿರಾಡೋದನ್ನ ನಿಲ್ಲಿಸ್ಬೇಕಾ? ಐ ಸಿ ಯುಗೆ ಹೋದಾಗ ಅವರು ಕೃತಕವಾಗಿ ಆಕ್ಸಿಜನ್ ಹಾಕ್ತಾರೆ. ನಾವು ಹೊರಗಡೆ ಬಂದಾಗ ಮತ್ತೆ ಬ್ರೀದ್ ಮಾಡ್ಬೇಕು, ಉಸಿರಾಡ್ಬೇಕಾ ಉಸಿರಾಡಬಾರ್ದ? ಉಸಿರಾಡ್ಬೇಕಲ್ವ ಸರ್? ಇದು ಹೇಗಾಗಬೇಕು ಅಂದರೆ, ಇಟ್ ಹ್ಯಾಸ್ ಟು ಬಿಕಮ್ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಲೈಫ್. ನಮ್ಮ ಲೈಫಲ್ಲಿ ಹೇಗೆ ಉಸಿರು ತೆಗೆದುಕೊಳ್ತೇವೋ, ಹೇಗೆ ಊಟ ಮಾಡ್ತೇವೋ, ಹೇಗೆ ಮಲಗ್ತೇವೋ, ಹೇಗೆ ವಾಶ್ರೂಮ್ಗೆ ಹೋಗ್ತೇವೋ, ಇದು ಇಟ್ ಈಸ್ ಬ್ಲೆಂಡ್ ಆಗಬೇಕು. ಈ ರೀತಿ ನಿಲ್ಲಿಸ್ಬೇಕಾ, ಕಂಟಿನ್ಯೂ ಮಾಡಬೇಕಾ ಅನ್ನೋ ಥರ ಇರಬಾರ್ದು. ದಯವಿಟ್ಟು ಕಂಟಿನ್ಯೂ ಮಾಡಿ, ದೊಡ್ಡ ಶ್ರೀಮಂತರಾಗಬೇಕು. ನಿಮಗೇನೋ ಬಂದಿದೆ ತಕ್ಕಮಟ್ಟಿಗೆ ಅನ್ನೋಂಥದ್ದಲ್ಲ, ಎಲ್ಲವೂ ಸರಿ ಹೋಗುತ್ತೆ. ಎಲ್ಲವೂ ಮಾಡಿ, ಹೇಳ್ಕೊಟ್ಟಿರೋ ಎಲ್ಲ ವಿಶ್ವ ಕ್ರಿಯೆಗಳನ್ನು, ವಿಶ್ವ ಮಂತ್ರಗಳನ್ನು ಎಲ್ಲವನ್ನು ಪಾಲಿಸಿ. ಇಲ್ಲ, ನಾನು ಬಂದು ಮಾಡಿದ್ಮೇಲೆ ಎಲ್ಲ ತುಂಬ ಒಳ್ಳೇದಾಯಿತು. ಥ್ಯಾಂಕ್ ಯು ಸೋ ಮಚ್ ಸರ್, ಅದ್ಭುತ ಸರ್. ಐ ಮೀನ್ ಆಗಲೇಬೇಕು, ಐ ಮೀನ್ ಎಲ್ರಿಗೂ ಆಗಬೇಕು. ಬಿಕಾಸ್ ಆ ದೈವ, ಆ ಬ್ರಹ್ಮಾಂಡ ಅನ್ನುವಂಥದ್ದು, ಆ ಕಾನ್ಷಿಯಸ್ನೆಸ್ ಅನ್ನುವಂಥದ್ದು, ಚೇತನ ಅನ್ನುವಂಥದ್ದು ಎಲ್ಲರಲ್ಲಿಯೂ ಇದೆ. ಯಾರು ಬೇಕಾದರೂ ಅನುಭವ ತೆಗೆದುಕೊಳ್ಬೋದು. ಎಸ್ ಸರ್, ಅದೊಂದೇ ಅಲ್ಲ, ಎಲ್ಲ ರೀತಿಯಲ್ಲೂ ಒಳ್ಳೇದಾಗ್ತಾ ಇದೆ. ದಟ್ಸ್ ಗ್ರೇಟ್ ಸರ್. ಓಕೆ ಓಕೆ ಸರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಇನ್ನು ಮತ್ತೊಬ್ರು ಹಾಸನದಿಂದ ನಂಜೇಗೌಡ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಸರ್. ಗುರುಜಿ ಇದ್ದಾರೆ, ಮಾತಾಡಿ. ನಮಸ್ಕಾರ ಗುರುಜಿ. ನಮಸ್ಕಾರ ಸರ್. ನನ್ನ ಮಗನ ಮಾತಾಡಿ. ಎಸ್ ಎಸ್, ಮಾತಾಡಿ ಹೇಳಿ. ಕೃಷ್ಣ ಅಂತ. ಏನೋ ಗೊತ್ತಾಗಿಲ್ಲ ನನಗೆ, ಸರಿಯಾಗಿ ಅರ್ಥ ಆಗ್ತಿಲ್ಲ. ನನ್ನ ಮಗನ ನನ್ನ ಮಗನ ಬಗ್ಗೆ ಕೇಳ್ಬೇಕಿತ್ತು. ಓಕೆ ಕೇಳಿ ಕೇಳಿ. ಕೇಳಿ, ಏನ್ ಪ್ರಶ್ನೆ ಕೇಳಿ. ಐ ತಿಂಕ್ ಅವರು ಜ್ಯೋತಿಷ ಅನ್ಕೊಂಡು ಮದುವೆ ಬಗ್ಗೆ ಏನೋ ಕೇಳಬೇಕು ಅಂತ ಅನ್ಕೊಂಡಿದ್ದಾರೆ. ಹೌದು. ಎನಿವೇ, ಸೊ ಮದುವೆ ಬಗ್ಗೆ ಕೇಳಲಿಕ್ಕೆ ಇದ್ರೆ, ಸೊ ಕೆಲವೆಲ್ಲ ಕರ್ಮಗಳಿರುತ್ತೆ. ಸೊ ಕರ್ಮ ಕಳೆದಾಗ ತಾನಾಗೆ ಇದೆಲ್ಲ ಆಗುವಂಥದ್ದು. ಸೊ ಪುಣ್ಯ ಇದ್ರೆ ಮಾತ್ರ ಮೇಡಮ್ ಮದುವೆ ಆಗುವಂಥದ್ದು, ಮಕ್ಕಳಾಗುವಂಥದ್ದು, ಮಕ್ಕಳಿಂದ ಸಂತೋಷ ಬರುವಂಥದ್ದು. ಸೊ ಇವೆಲ್ಲ ಪುಣ್ಯಗಳು ಹೆಚ್ಚು ಮಾಡ್ಬೇಕು ನಾವು ಲೈಫಲ್ಲಿ. ಎಸ್ ಎಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.